ಮನೀಶ್ ಯವನದಿಂದ ಇರ್ತಿದ್ನು. ತನ್ನ ತಾಯಿ ತಂದೆನ ಜೊತೆ ದನ್ಪುರ್ ಎಂಬ ಗ್ರಾಮದಲ್ಲಿ ಇರ್ತಿದ್ನು. ಅವನು ಕೆಲವು ದಿನದಿಂದ ಮೀರನ್ನ ಪ್ರೀತಿ ಮಾಡ್ತಿದ್ನು. ಅದರಿಂದ ಅವನು ಮೀರನ್ನ ತನ್ನ ಮನೆಗೆ ಕರ್ಕೊಂಡು ಹೋದನು ಮತ್ತು ಅವನು ತನ್ನ ತಾಯಿ ತಂದೆಗೆ ತೋರಿಸಿದನು. ಚಿಚ್ಚಿ, ನೀನು ಗ್ರಾಮದಲ್ಲಿ ನನ್ನ ಹೆಸರು ಹಾಳು ಮಾಡಿಟ್ಟಿದಿ. ನೀ ಇವಳನ್ನ ಪ್ರೀತಿ ಮಾಡ್ತೀಯಾ? ಅಪ್ಪ, ನೀವು ಏನಂದ್ರೂ ಸರಿ, ಮೀರಾ ಒಳ್ಳೆವಳು, ಹಾಗೆ ನಾ ಇವಳನ್ನೇ ಮದುವೆ ಮಾಡ್ತೀನಿ. ಆಹಾ, ಹೌದಾ? ಆದರೆ ನೀನು ಇವಾಗಂದ್ರೆ ಇವಾಗೆ ನನ್ನ ಮನೆ ಖಾಲಿ ಮಾಡು, ಹೋಗಿಲ್ಲಿಂದ. ಈ ರೀತಿಯಾಗಿ ಮನೀಶ್ ಮತ್ತು ಮೀರಾ ಒಂದು ಗುಡಿನಲ್ಲಿ ಮದುವೆ ಮಾಡ್ಕೊಂಡಿದ್ರು. ಅದೇ ಗ್ರಾಮದಲ್ಲಿ ಒಂದು ಮನೆ ಕಿರಾಯಿತ ಒತ್ತುಕೊಂಡ್ರು. ನಂತರ ಕೆಲವು ವರ್ಷಕ್ಕೆ ಅವರಿಗೆ ಒಂದು ಮಗ ಹುಟ್ಟಿದ್ನು. ಅವನ ಹೆಸರು ಸಂಜಯ್. ನೋಡ್ತಾ ನೋಡ್ತಾನೆ ಸಂಜಯ್ 7 ವರ್ಷದವನಾದನು. ಆದರೆ ಒಂದು ದಿನ ಆ ಗ್ರಾಮದಲ್ಲಿ ದೊಡ್ಡ ಮಳೆ ಬಂದಿತ್ತು, ಹಾಗೆ ದೊಡ್ಡ ಪ್ರವಾಹ ಬಂದಿತ್ತು. ಮನೆಗಳೆಲ್ಲ ಮುನಿ ಹೋಗಿ ಹಾರಾಡ್ತಾ ಇದ್ವು. ಹಾಗೆ ಮನೀಶ್ ಮತ್ತು ಮೀರನ್ ಮನೆ ಸಹ ಮುನಿ ಹೋಯಿತು. ಆವಾಗ ಮೂವರು ಕಲ್ತು ಮನೀಶ್ ತಂದಿನ ಮನೆಗೆ ಬಂದಿದ್ರು. ಆವಾಗ ಮೀರಾ ಅಂದಳು, ಮಾಮವ್ರಿ, ದಯವಿಟ್ಟು ಬಾಗಿಲು ಓಪನ್ ಮಾಡಿ, ನಮ್ಮನ ಒಳಗಡೆ ಬರ್ಗೂಡಿಸಿ. ನಾನು ಇಷ್ಟ ಇಲ್ದ ಹೋದ್ರೆ ನಿಮ್ಮ ಮಗ ಮತ್ತು ಮೊಮ್ಮಗನ ಸಲುವಾಗಿ ದಯವಿಟ್ಟು ಬಾಗಿಲು ತೆರೀರಿ. ನೀನಾ? ನಿನ್ನಿಂದೇ ನನ್ನ ಮಗ ನನಗೆ ದೂರಾಗಿದ್ದಾನೆ, ಹೋಗು, ಹೋಗಿಲ್ಲಿಂದ. ಅವ್ರ ಮಾತು ಕೇಳಿದ್ದು ಮನೀಶ್, ಮೀರಾ, ಸಂಜಯ್ ಒಂದು ಸಣ್ಣ ಪಹಾಡ್ ಮೇಲೆ ಹೋಗಿದ್ರು. ಮನೆ ಇಲ್ದೋದ ಕಾರಣದಿಂದ ಅವರಿಗೆ ಜಗ್ಗಿ ಕಷ್ಟ ಅನಿಸುತ್ತು. ಮೀರಾ, ಸಂಜಯ್, ನಾವಿವಾಗ ಇಲ್ಲೇ ಇರೋಣ, ನಾನು ಸ್ವಲ್ಪ ಕಟ್ಟಿಗೆ ತಂದು ಮನೆ ಮಾಡ್ತೀನಿ. ಅಪ್ಪ, ಆದ್ರೆ ನಾನು ಮತ್ತು ಅಮ್ಮ ಹೋಗಿ ಸ್ವಲ್ಪ ಕಟ್ಟಿಗೆ ತರ್ತೀವಿ, ಸರಿಯಾ? ಇಲ್ಲ ಮಗು, ನಾವು ಕಾಡನ್ನ ಕತ್ತರಿಸಬಾರದು. ನೋಡು, ಯೇಸು ಕಟ್ಟಿಗೆಗಳಲ್ಲಿದ್ದಾವೋ, ನಾವು ಅದರಿಂದ ಮನೆ ತಯಾರು ಮಾಡೋಣ. ಕೂಡಲೇ ಅವ್ರ ಮೂವರು ಕಲ್ತು ಕಟ್ಟಿಗೆ ಆರಿಸ್ತಿದ್ರು. ಆದ್ರೆ ಒಂದು ಸಣ್ಣ ಗಿಡದಲ್ಲಿರುವ ಒಂದು ಹಾವು ಸಂಜಯನ ಕಚ್ಚಾಕಿತ್ತು. ಕೂಡಲೇ ಸಂಜಯ್ ಕೆಳಗಡೆ ಬಿದ್ದು ಹೋಗಿ ಹುಡ್ಕೋತಾ ಇದ್ದನು. ಮನೀಶ್ ಮತ್ತು ಮೀರಾ ಅಲ್ಲಿ ಬಂದು ಅಳಿಯುತ್ತಾ ಇದ್ರು. ಅರೆ ಅರೆ, ನನ್ನ ಕೂಸು, ಹೇಳು ಹೇಳು ಮಗು, ಎದ್ದಳು ರೀ, ಕೂಡಲೇ ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅವಾಗೆ ಒಂದು ವೆದರ್ ಮರದಿಂದ ಒಂದು ಧ್ವನಿ ಕೇಳಿಸ್ತಿತ್ತು. ಮನೀಶ್ ಮತ್ತು ಮೀರಾ, ನೀವು ಹೆದರ್ಕೋಬೇಡಿ, ನಾ ಒಂದು ಮಾಯಾ ಎದುರು ಮರ ಇದ್ದೇನೆ. ನೀವು ಮರದ ಬಗ್ಗೆ ಹೇಳಿದ್ದು ನಾ ಕೇಳಿದ್ದೀನಿ. ಇದಕ್ಕಾಗಿ ನಾ ನಿಮ್ಗೊಂದು ಮಾಯಾ ಎದುರ್ ಮನಿ ತಯಾರು ಮಾಡಿ ಕೊಡ್ಬೇಕಂತ ಯೋಚಿಸ್ತಾ ಇದ್ದೇನೆ. ನೀವು ಮನಸ್ಸಿನಲ್ಲಿ ಒಂದು ಮನಿ ಅನ್ಕೊಂಡು ಕಣ್ಣು ಮುಚ್ಕೋರಿ. ಮನೀಶ್ ಮತ್ತು ಮೀರಾ ಕಣ್ಣು ಮುಚ್ಕೊಂಡಿರುವಾಗ ಕೂಡಲೇ ಅವ್ರ ಮುಂದ ಒಂದು ಮಾಯಾ ಎದುರ್ ಮನಿ ಪ್ರತ್ಯಕ್ಷವಾಯಿತು ಮತ್ತು ಸಂಜಯ್ ಸಹ ಎದ್ದಿದ್ನು. ಅರೆ ಅಮ್ಮ, ನಾನು ಮಲ್ಕೊಂಡಿದ್ದೀನಿ, ಇಷ್ಟರಲ್ಲೇ ನೀವು ಮನಿ ತಯಾರು ಮಾಡಿದ್ದೀರಾ? ಅವನ ಮಾತು ಕೇಳಿ ಮೀರಾ ಮತ್ತು ಮನೀಶ್ ನಕ್ಕರು ಮತ್ತು ಆ ಮಾಯಾ ಎದುರ್ ಮನೆಯಲ್ಲಿ ಸಂತೋಷವಾಗಿ ಇದ್ರು. ಬ್ಯಾಟ್ರಿ ಡೌನ್ ವಿಜಯ. ಸುಂದರ್ಪುರ್ ಗ್ರಾಮದಲ್ಲಿ ಕುಶಲ್ ಎಂಬ ವ್ಯಕ್ತಿ ಇರ್ತಿದ್ನು. ಅವನು ಒಳ್ಳೆವಾಗಿ ಪರಿಶ್ರಮಿಸ್ತಿದ್ದನು. ಬ್ಯಾಟ್ರಿ ಸಲುವಾಗಿ ಅವನಿಗೆ ಚೆನ್ನಾಗಿ ಗೊತ್ತು. ಅವನ ಕೆಲಸನ ಎಲ್ಲರೂ ಹೊಗಳ್ತಿದ್ರು. ಅರೆ ಶರ್ಮಾಜಿ, ಏನಾಯ್ತು, ಪರೇಶಾನ ಆಗಿದ್ದೀರ್ಯಾಕೆ? ಏನ್ ಹೇಳ್ಬೇಕು ವರ್ಮಾ ಅವ್ರೆ, ಕಾರ್ ಬ್ಯಾಟ್ರಿ ತೊಂದ್ರೆ ಕೊಡ್ತಾ ಇದೆ. ಅರೆ ಶರ್ಮಾ ಅವ್ರೆ, ನೀವು ಕುಶಲ್ ಸಿಂಗ್ ಹತ್ರ ಯಾಕೆ ಹೋಗ್ಬಾರ್ದು? ಒಂದ್ಸಲ ಅವನಿಗೆ ಕೊಟ್ಟು ನೋಡಿ, ನಂತರ ಬ್ಯಾಟ್ರಿ ಯಾವ ರೀತಿಯಾಗಿ ಕೆಲಸ ಮಾಡ್ತದೋ. ಶರ್ಮಾ ಅವರು ಕುಶಲ್ ಸಿಂಗ್ ಹತ್ರ ಹೋಗಿ ತನ್ನ ಬ್ಯಾಟ್ರಿ ರಿಪೇರ್ ಮಾಡಿಸಿದ್ರು. ಈಗ ತಗೊಳ್ಳಿ ಸರ್, ನಿಮ್ಮ ಕಾರ್ ಬ್ಯಾಟ್ರಿ ಚೆನ್ನಾಯ್ತು. ಇನ್ ಮುಂದೆ 1 ತನಕ ನಿಮ್ಗೆ ಸತಾಸುವುದಿಲ್ಲ. ನಂತರ 1 ನನ್ನ ಹತ್ರ ತೋರ್ಕೊಂಡು ಬನ್ನಿ, ರೀಪ್ಲೇಸ್ ಮಾಡಬೇಕು. ಕುಶಲ್ ಸಿಂಗ್ ಮಗ ಜಗನ್ ಅವನೊಂದು ಕಾಲೇಜ್ನಲ್ಲಿ ಓದ್ಕೋತಿದ್ನು. ಅವನು ಓದು ಚೆನ್ನಾಗಿ ಓದ್ಕೋತಿದ್ದನು. ಆದರೆ ತನ್ನ ಶ್ರೀಮಂತರ ಗೆಳೆಯನ್ನ ಗೇಲಿ ಮಾಡ್ತಿದ್ನು. ಒಂದು ದಿನ ರಾತ್ರಿ ಕಿಶನ್ ಸಿಂಗ್ ಮನೆಗೆ ಬಂದು ಅವನು ಬಿಚಾರವಾಗಿ ಇರುವುದನ್ನು ನೋಡಿ ಹೀಗಂದನು. ಏನಾಯ್ತು ಮಗು, ಏನ್ ಯೋಚನೆ ಮಾಡ್ತಾ ಇದ್ದಿ, ಬಿಚಾರವಾಗಿ ಕಾಣಿಸ್ತಾ ಇದ್ದಿ? ಅಪ್ಪ ಅಪ್ಪ, ನನ್ನ ಗೆಳೆಯರೆಲ್ಲ ಕಾರ್ನಲ್ಲಿ ಕಾಲೇಜಿಗೆ ಬರ್ತಾ ಇದ್ದಾರೆ, ನನಗೂ ಒಂದು ಬ್ಯಾಟ್ರೀಸ್ ಕೊಡಿ, ನಾನು ಕಾಲೇಜ್ಗೆ
ಅದರಲ್ಲೇ ಹೋಗ್ತೇನೆ ಆ ಮಾತು ಕೇಳಿದ ಕುಶಲ್ ಸಿಂಗ್ ಯೋಚಿಸುತ್ತಿದ್ದನು ನಾನಂತೂ ಬ್ಯಾಟರಿ ರಿಪೇರ್ ಮಾಡೋ ಕಾರಗಾರ ನನ್ನ ಮಗನ ಸಲುವಾಗಿ ಕಾರ್ ಇಲ್ಲಿಂದ ತರಬೇಕು ಆದರೆ ಅವನು ಸಂತೋಷವಾಗಿರಲಿಕ್ಕೆ ಏನಾದರೂ ಒಂದು ಮಾಡಬೇಕು ಮರ್ದಿನ ಕುಶಲ್ ಸಿಂಗ್ ತನ್ನ ಗೆಳೆಯನ ಕಬಾಡಿ ಅಂಗಡಿ ಹೋದನು ಮತ್ತು ಅಲ್ಲಿರುವ ಒಂದು ಹಳೆ ಕಾರ್ ಖರೀದಿ ಮಾಡಿದನು ರಾತ್ರಿ ಎಲ್ಲ ಕಷ್ಟಪಟ್ಟು ಅದನ್ನ ಬ್ಯಾಟರಿ ಕಾರ್ ತರ ಬದಲಾಸಿದನು ಮರ್ದಿನ ಆ ಕಾರಿನ ಜಗನತ್ರ ತೋರ್ಕೊಂಡು ಬಂದು ಹೀಗಂದನು ಈಗ ನಿನ್ನ ಕಾರ್ ಧನ್ಯವಾದ ಅಪ್ಪ ಆದರೆ ಇದರಲ್ಲಿ ಪೆಟ್ರೋಲ್ ಎಲ್ಲಿ ಹಾಕಬೇಕು ಮಗು ಈ ಕಾರ್ ಪೆಟ್ರೋಲ್ ಡೀಸೆಲ್ ಇಂದ ಅಲ್ಲ ಬ್ಯಾಟರಿ ಇಂದ ಚಲಿಯುತ್ತೆ ಹೋಗು ಚಿಂತೆ ಇಲ್ಲದಂಗ ಹೋಗು ರಾತ್ರಿ ಬಂದ ಮೇಲೆ ಇದರನ್ನ ಮತ್ತು ರೀಚಾರ್ಜ್ ಮಾಡೋಣ ಜಗನ್ ಸಂತೋಷವಾಗಿ ಆ ಕಾರ್ ತೆಗೆದುಕೊಂಡು ಕಾಲೇಜ್ ಹೋದನು ಎಲ್ಲರೂ ಆ ಬ್ಯಾಟರಿ ಕಾರ್ನ ನೋಡಿ ಆಶ್ಚರ್ಯವಾದರು ಅವನು ಕಾಲೇಜಿಂದ ಹಿಂದಿರುಗಿ ಬರ್ತಾ ಇರುವಾಗ ಹಾದಿನಲ್ಲಿ ಒಂದು ದೊಡ್ಡ ಕಾರ್ ಕಾಣಿಸ್ತು ಅವರು ಕಾರ್ನ ನಿಲ್ಲಿಸಿದರು ಜಗನ್ ಕಾರ್ ನಿಲ್ಲಿಸಿ ಹೀಗಂದನು ಸರ್ ಏನಾಯ್ತು ಏನಾದರೂ ಕಷ್ಟ ಆಯ್ತಾ ನಾ ಏನಾದರೂ ಸಹಾಯ ಮಾಡಬೇಕಾ ಹಾ ಮಗು ನನ್ನ ಕಾರ್ನಲ್ಲಿ ಪೆಟ್ರೋಲ್ ಆಯ್ ಹೋಗಿದೆ ನಾ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಬೇಕು ನೀ ನನ್ನ ಅಲ್ಲಿ ಬಿಡ್ತೀಯಾ ಹಾ ಖಂಡಿತ ಅಂಕಲ್ ಮಗ ನಗರದಲ್ಲಿ ಪೆಟ್ರೋಲೇ ಇಲ್ಲ ಆದರೆ ನಿನ್ನ ಹತ್ರ ಪೆಟ್ರೋಲ್ ಹೇಗೆ ಬಂತು ಅರೆ ಅಂಕಲ್ ನನ್ನ ಕಾರ್ ಅಂತೂ ಬ್ಯಾಟರಿಯಿಂದ ನಡೆಯುತ್ತೆ ನಮ್ಮಪ್ಪ ಮಾಡಿದ್ದಾನೆ ಪೆಟ್ರೋಲ್ ಅಗತ್ಯವೇ ಇಲ್ಲ ಇದು ಕೇಳಿದ್ದು ಆ ವ್ಯಕ್ತಿ ಆಶ್ಚರ್ಯವಾದನು ಮತ್ತು ಜಗನಿಗೆ ಕೇಳಿ ಆ ಅಡ್ರೆಸ್ ತಿಳ್ಕೊಂಡನು ಮರ್ದಿನ ಅವನು ಕುಶಲ್ ಹತ್ರ ಬಂದು ಅವನೊಂದು ದೊಡ್ಡ ಕಾರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ನು ಮತ್ತು ತನ್ಗ ಕಿಶನ್ ಸಿಂಗ್ ಬ್ಯಾಟರಿ ಕಾರಿನ ಐಡಿಯಾ ಒಳ್ಳೆವನಿಸ್ತು ಅಂತ ಹೇಳಿದ್ನು ಬ್ಯಾಟರಿ ಕಾರ್ ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತ ಕೇಳಿದ್ನು ಕುಶಲ್ ಸಿಂಗ್ ಇದಕ್ಕಾಗಿ ಒಪ್ಪಿಕೊಂಡನು ಕುಶಲ್ ಸಿಂಗ್ ತಿಳಿವಿಕೆ ಮತ್ತು ರಾಜ್ ಸಿಂಗ್ ದುಡ್ಡು ಪ್ರಯೋಜನವಾಯಿತು ಅವ್ರ ಕಾರ್ಗಳೆಲ್ಲ ಕೂಡಲೇ ಮಾರಾಟವಾದವು ಈ ರೀತಿಯಾಗಿ ಕುಶಲ್ ಸಿಂಗ್ ಒಂದು ಬ್ಯಾಟರಿ ಮೆಕ್ಯಾನಿಕ್ ಅಲ್ದಂಗ ಸೆಟ್ ಆದನು ಮಾಯಾ ಮಿನಿ ಮಣ್ಣಿನ ಕಾರ್ ಕೃಷ್ಣಾನಗರ್ ಎಂಬ ಗ್ರಾಮದಲ್ಲಿ ಪೇಶ್ವನ್ ಎಂಬ ದೊಡ್ಡ ಚಿನ್ನದ ವ್ಯಾಪಾರಿ ಇರ್ತಿದ್ನು ಅವನಿಗೊಂದು ಅಂಗಡಿ ಸಹ ಇರ್ತಿತ್ತು ಅವನು ಜಗ್ಗಿ ನಿರ್ದಯದಿಂದ ಇರ್ತಿದ್ನು ಆದರೆ ಪಾಶ್ವಾನ್ ಸ್ವಾಮೀಜಿಗಳನ್ನ ನಂಬುತ್ತಿದ್ದನು ಅವನು ಪ್ರತಿಯೊಂದು ಸ್ವಾಮೀಜಿಗೆ ತನ್ನ ಕೈ ತೋರಿಸಿ ಜನ್ಮ ಕುಂಡಲಿ ತೋರಿಸಿ ಜಾತಕ ಕೇಳ್ತಿದ್ನು ಅದೇ ಗ್ರಾಮದಲ್ಲಿ ಸುಂದರ್ ತನ್ನ ಹೆಂಡತಿನ ಜೊತೆ ಇರ್ತಿದ್ನು ಅವನು ಬಡವನಾದ್ರೂ ಒಳ್ಳೆಯವನಾಗಿ ಇರ್ತಿದ್ನು ಒಂದು ದಿನ ಅವನು ತನ್ನ ಹೆಂಡತಿನ ಜೊತೆ ರೂಪಾ ರೂಪಾ ಎಲ್ಲಿದ್ದೆ ನೀನು ನಡಿ ನಾಳೆಗೆ ನಿನ್ನ ಹುಟ್ಟಿದಬ್ಬಲ್ವಾ ನಾವು ಪಾಶ್ವನ ಅಂಗಡಿ ಹೋಗಿ ಬಂಗಾರ ಖರೀದಿ ಮಾಡೋಣ ಹೀಗಂದು ರೂಪಾ ಮತ್ತು ಸುಂದರ್ ಪಾಶ್ವನ್ ಅಂಗಡಿಗೆ ಬಂದಿದ್ರು ಅಲ್ಲಿ ವಿವಿಧ ರಕವಾದ ಮಾಡೆಲ್ಸ್ ಇದ್ವು ಅವನ್ನ ನೋಡಿ ಸುಂದರ್ ಹೀಗಂದನು ಸರ್ಜಿ ನಾಳೆಗೆ ನನ್ನ ಹೆಂಡತಿನ ಹುಟ್ಟಿದಬ್ಬಿದೆ ನಾನು ಕೆಲವು ದಿನದಿಂದ ದುಡ್ಡು ಜಮ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ 10,000 ಏನಾದರೂ ಚೈನ್ ಇದ್ರೆ ತೋರಿಸಿ ಏನು 10,000 ಚೈನಾ ಹಾ ಎಲ್ಲಿಂದ ಬರ್ತಾರೋ ಏನೋ ನಿಮ್ಮಂಥವರಿಗೆ ಒಳಗಡೆ ಬರ್ಗೂರಿಸ್ಬಾರ್ದು ಹೇ ಸೇಲ್ಸ್ ಗರ್ಲ್ ಇವರಿಗೆ ಚೀಪ್ ಆದ ಚೈನ್ ಏನಾದರೂ ತೋರಿಸಿ ಇಲ್ಲಿಂದ ಕೂಡಲೇ ಕಳಿಸಿ ನಂತರ ಸ್ವಲ್ಪತ್ತಿಗೆ ಸೇಲ್ಸ್ ಗರ್ಲ್ ಹೀಗಂದಳು ಸೇಠ್ಜಿ ಸೇಠ್ಜಿ ಇಲ್ಲಿರುವ ದೊಡ್ಡ ಚೈನ್ ಕಾಣಿಸ್ತಾ ಇಲ್ಲ ಕೂಡಲೇ ಅವನ್ನ ಚೆಕ್ ಮಾಡಿ ಅರೆ ಓ ಎಲ್ಲರೂ ಕಲ್ತು ಈ ಗಂಡ ಹೆಣ್ತಿನ ನಿಲ್ಲಿಸಿ ಹೊರಗಡೆ ಹೋಗ್ಬಿಡ್ಬೇಡಿ ಶ್ರೀಮಂತ ಸುಂದರ್ ಮತ್ತು ರೂಪಾ ಅವರೇ ದಯವಿಟ್ಟು ನಮ್ಮ ಚೈನ್ ಹಿಂದಿರುಗಿಸ್ರಿ ಇಲ್ಲ ಅಂದ್ರೆ ಪೊಲೀಸರು ಬರಬೇಕಾಗುತ್ತೆ ಸೇಟ್ ಅವ್ರಿ ನಾವು ಬಡವರು ಆದ್ರೆ ನಾವು ಕಳ್ರಲ್ಲ ನಮ್ಮ ಹತ್ರ ಏನೂ ಇಲ್ಲ ಈ ರೀತಿಯಾಗಿ ಅವರಿಬ್ಬರನ್ನ ಎಲ್ಲ ಚೆಕ್ ಮಾಡಿದ್ರು ನಂತರ ಸ್ವಲ್ಪತ್ತಿಗೆ ಸೇಲ್ಸ್ ಗರ್ಲ್ ಮತ್ತು ಹೀಗಂದಳು ಅರೆ ಸೇಟ್ ಅವರೇ ತೊಂದರೆ ಆಯಿತು ಚೈನ್ ಇಲ್ಲೇ ಸೋಫಾ ಕೆಳಗಿತ್ತು ಇವರನ್ನ ಬಿಡಿಸಿ ನಂತರ ರೂಪಾ ಮತ್ತು ಸುಂದರ್ನ ಅವರು ಬಿಟ್ರು ಇಬ್ಬರು ಮನೆಗೆ ಬಂದು ಶಾಪಿನಲ್ಲಿ ಆಗಿರುವ ಅವಮಾನದ ಬಗ್ಗೆ ಯೋಚಿಸ್ತಿದ್ರು ವಿಚಾರವಾಗಿ ಇದ್ರು ನೀ ಚಿಂತಿಸಬೇಡ ರೂಪಾ ನಾ ಈ ಅವಮಾನಕ್ಕಾಗಿ ಅವನಿಂದ ಬದಲ ತಗೋತೀನಿ ನೀ ವಿಚಾರವಾಗಬೇಡ ಹೀಗಂದು ಸುಂದರ್ ಒಂದು ಸ್ವಾಮೀಜಿ ವೇಷನಲ್ಲಿ ಪಾಶ್ವಾನ್ ಮನೆಗೆ ಹೋದನು ಆವಾಗ ಪಾಶ್ವಾನ್ ಸ್ವಾಮೀಜಿನ ಒಳಗಡೆ ಕರೆದು ಮರ್ಯಾದೆ ಮಾಡಿದ್ನು ಸೇಟ್
ನಾನು ನಿಮ್ಮ ಸಲುವಾಗಿ ಜಗ್ಗಿ ಕೇಳಿದ್ದೀನಿ. ಅದಕ್ಕಾಗಿ ನಿಮ್ಗೆ ಒಂದು ಮಿನಿ ಮಣ್ಣಿನ ಕಾರ್ ಕೊಡಬೇಕಂತ ಇಲ್ಲಿಗೆ ಬಂದಿದ್ದೀನಿ. ಒಂದೇಳ್ಕ ನೀ ಕಾರಿನ ಒಳಗೆ ನಿನ್ನ ಬಂಗಾರ ದುಡ್ಡು ಎಲ್ಲ ಇಟ್ಟರೆ ಅವೆಲ್ಲನೂ 4 ಸಲ ಹೆಚ್ಚಳವಾಗುತ್ತವೆ. ಯೋಚಿಸು. ಅರೆ, ಇದಂತೂ ಮಾಯಾ ಮಣ್ಣಿನ ಕಾರ್ ಇದೆ ಸ್ವಾಮೀಜಿ. ನಾನು ನೀವು ಹೇಳಿದಂಗೆ ಮಾಡ್ತೇನೆ. ನಿಮ್ಗೆ ಜಗ್ಗಿ ಧನ್ಯವಾದಗಳು. ಹೀಗಂದು ಸೇಠ್ಜಿ ತನ್ನ ಹತ್ರ ಇರುವ ಬಂಗಾರ ಆಭರಣ ದುಡ್ಡೆಲ್ಲ ಆ ಮಣ್ಣಿನ ಕಾರಿನಲ್ಲಿ ಇಟ್ಟನು. ಆದರೆ ರಾತ್ರಿನಲ್ಲಿ ಸರಿಯಾಗಿ 12 ಗಂಟೆ ಸಮಯದಲ್ಲಿ ಸುಂದರ್ ಹೋಗಿ ಅದೆಲ್ಲ ಕಳು ಮಾಡಿದ್ನು. ಬೆಳಿಗ್ಗೆ ಸುಂದರ್ ಸೇಠ್ ಬಂದು ತನ್ನ ಬಂಗಾರ ಆಭರಣ ನೋಡಿದ್ರೆ ಎಲ್ಲ ಮಾಯವಾದವು. ಇದು ನೋಡಿ ಕಣ್ಣು ತಿರುಗಿ ಕೆಳಗಡೆ ಬಿದ್ದು ಹೋದನು. ಈ ರೀತಿಯಾಗಿ ಸುಂದರ್ ಸೇಠಿಗೆ ಪಾಠ ಕಲಿಸಿ ಬದಲ ತಗೊಂಡನು.